ಇವರೆಲ್ಲರ ಲಾಭ ನಷ್ಟ ದುಃಖ ದುಃಖಗಳ ಮಧ್ಯೆ ಪ್ರಪಂಚದಲ್ಲಿ ನನಗೊಂದು ಒಳ್ಳೆ ಅಣ್ಣನ ಈ ಮೂರು ಸೇರ್ಕೊಂಡು ಕೊಟ್ರಲ್ಲ ಅದಕ್ಕೆ ನಾನು ಯಾರಿಗೂ ಉತ್ತರ ಕೊಡದೆ ಆ ಖುಷಿನ ಒಳಗೆ ಇಟ್ಕೊಂಡು ಅನುಭವಿಸ್ತಾ ಇದ್ದೀನಿ ಸಫರ್ ಮಾಡ್ತಾ ಇದ್ದೀನಿ ಖುಷಿನ ಕ್ಲಾಸ್ ತಗೊಂಡೆಲ್ಲ ಅದನ್ಯಾರು ಉತ್ತರ ಅಂತ ಕರೆಯಲ್ವಾ ಉತ್ತರ ಕೊಡಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾರೆ ಏನಿಷ್ಟೊಂದಾಗ್ತಾ ಅಮ್ಮ ಔಟ್ ಆಫ್ ಡೇಂಜರ್ ಅಂತ ಸಂತೋಷನಾ ವಾಟ್ ಅಮ್ಮ ಔಟ್ ಆಫ್ ಡೇಂಜರ್ ಹಾಗಿದ್ರೆ ನಾನು ಇವಾಗಲೇ ದೊಡ್ಡಮ್ಮನ ದರ್ಶನ ಮಾಡ್ಬಿಟ್ಟು ಬರ್ತೀನಿ ಡಾಕ್ಟರ್ ಅಮ್ಮ ಸೂಯಿಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಅಷ್ಟು ಕುಸ್ತೋಗಿದ್ದಾಳೆ ಅಂತ ಗೊತ್ತಿರಲಿಲ್ಲ ನಂಗೆ ಗೊತ್ತಿತ್ತು ಮನಸ್ಸನ್ನು ಹದ ಮಾಡ್ಕೊಳ್ಳೋ ವಿಷಯದಲ್ಲಿ ನಿಮ್ಮಮ್ಮ ಯಾರ ಮಾತನ್ನು ಕೇಳೋದಿಲ್ಲ ಅದಕ್ಕೆ ಕಾರಣ ಯಾರು ಗೊತ್ತಾ ನೀನು ಮತ್ತೆ ಶಾಲಿನಿ ಯಾವತ್ತಾದರೂ ನಿಮ್ಮಮ್ಮನ ಹತ್ರ ಕೂತ್ಕೊಂಡು ಅವಳ ಕಷ್ಟ ಸುಖ ವಿಚಾರಿಸಿದಿರಾ ಡಾಕ್ಟರ್ ಅಮ್ಮ ಯಾವತ್ತೂ ಯಾರಿಗೂ ಬಾಯಿ ಬಿಡಲ್ಲ ನನ್ನ ಹತ್ರ ಹೇಗೆ ಬಾಯಿ ಬಿಡ್ತಾರೆ ಈ ಪ್ರಪಂಚದಲ್ಲಿ ವಸುಂಧರ ಕಷ್ಟನ ಕೇಳೋ ಕಿವಿಗಳಿಲ್ಲ ಅರ್ಥ ಮಾಡ್ಕೊಳ್ಳೋ ಮನಸ್ಸುಗಳಿಲ್ಲ ಅದಕ್ಕೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕಲ್ಲಿನ ತರ ಇದ್ದು ಇದ್ದು ವಸುಂಧರ ಮನಸ್ಸನ್ನ ಕಲ್ಲು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಹೃದಯನ ಹಿಂಡ್ಕೊಂಡು ಬದುಕಿದಾಳೆ ಜೊತೆಗೆ ಬೇರೆಯವರು ಅವಳ ಹೃದಯಕ್ಕೆ ಕೊಡಲಿ ತಗೊಂಡು ಹೊಡೆದು ಹೊಡೆದು ಪೆಟ್ಟು ಮಾಡಿರೋದ್ರಿಂದ ಈಗ ವಸುಂಧರ ಹೃದಯ ನಮ್ಗಳು ಯಾರ ಮಾತನ್ನು ಕೇಳ್ತಿಲ್ಲ ಹೃದಯ ತನ್ನ ಕೆಲಸನ ನಿಧಾನವಾಗಿ ಮಾಡ್ತಾ ಇದೆ ಹಾರ್ಟ್ ಬೀಟ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಗಾಡ್ ಥ್ಯಾಂಕ್ ಗಾಡ್ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ ಇದೆಲ್ಲ ಆಯ್ತು ನಿನಗೆ ಹೆಂಗ್ ಗೊತ್ತಾಯ್ತು ನಾನು ರಾತ್ರಿ ಲೇಟ್ ಆಗಿ ಬರ್ತೀನಿ ಅಂತ ಶಾಲಿನಿ ಹೇಳಕ್ಕೆ ಕಾಲ್ ಮಾಡಿದ್ದೆ ಆಗ ನನಗೆ ಈ ವಿಷಯ ಅವಳು ಹೇಳಿದ್ಲು ಸಂಜು ಅಮ್ಮ ಹೇಗೋ ಇದ್ದಾಳೆ ಮಲಗಿದ್ದಾರೆ ಅಮ್ಮನ್ ನೋಡಲ್ವ ಅಮ್ಮನ ಈ ಪರಿಸ್ಥಿತಿಲಿ ನನ್ನ ಕೈಲಿ ನೋಡಕ್ ಆಗಲ್ಲ
समय फ्रेंड अम्मन जो वे हेगा कर्स मोबाइल सरियल बेरे यारादरू रिसीव माड़े विजय मोबाइल कॉल बंद लैंडलाइन कॉल रिसीव नोडी आ विजय मन केस कोट्टिदनो गोत्तागुत्ते ಯಾರು ಹಲೋ ಯಾರು ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಿರೋದು ನಾನು ಫ್ಯಾಕ್ಟರಿಯಿಂದ ಹೊಸ್ತಾಗಿ ಬಂದಿರೋ ಸೆಕ್ಯೂರಿಟಿ ಮಾತಾಡ್ತಾ ಇದ್ದೀನಿ ಹೊಸ್ತಾಗಿ ಬಂದಿರೋ ಸೆಕ್ಯೂರಿಟಿನಾ ಫ್ಯಾಕ್ಟರಿ ಸೆಕ್ಯೂರಿಟಿ ಅವನು ಯಾರಾದರೂ ಹೊಸಬ ಬಂದಿದ್ದಾನಾ ಅವೆಲ್ಲ ನಮ್ಮವರಿಗೆ ಬರಲ್ಲ ಸೆಕ್ಯೂರಿಟಿ ಏಜೆನ್ಸಿ ಅವರಿಗೆ ಗೊತ್ತಿರುತ್ತೆ ಕಾಂಟ್ರಾಕ್ಟ್ ಅಲ್ವಾ ಯಾರು ಮಾತಾಡ್ತಿರಬಹುದು ಹೇಳಿ ಏನಕ್ಕೆ ಬೇಕಾಗಿದೆ ಗೂಡ್ಸ್ ಫಾರಿನ್ ಇಂದ ರಿಜೆಕ್ಟ್ ಆಗಿದೆ ಅದನ್ನ ನೀವೇ ಇಳಿಸ್ಕೊಳ್ಳಕ ಆಗಲ್ವಾ ಅದು ಸೆಕ್ಯೂರಿಟಿ ಅವರೆಲ್ಲ ಹೊಸಬ್ರೇ ಇದೀವಿ ಇಬ್ಬರು ಸಾಹೇಬರಲ್ಲಿ ಯಾರಾದರೂ ಒಬ್ಬರು ಬಂದ್ರೆ ಒಳ್ಳೇದು ಏನಂತ್ರಿ ಲೋಡು ಫಾರಿನ್ ಇಂದ ರಿಜೆಕ್ಟ್ ಆಗಿ ವಾಪಸ್ ಬಂದಿದೆ ಸರಿ ಹೋಗಿ ಅದೇನ್ ನೋಡ್ಕೊಂಡು ಬೇಗ ಬನ್ನಿ ಹಲೋ ಹಲೋ ಏನು ಅದು ಸಾಹೇಬರಿಗೆ ಕೊಡ್ತೀರಾ ಗೇಟ್ ಓಪನ್ ಮಾಡೋದಕ್ಕೆ ಕೀ ಎಲ್ಲಿದೆ ಅಂತ ಕೇಳ್ತೀನಿ ಸರಿ ನಿಮ್ಮ ಸಾಹೇಬರಿಗೆ ಕೊಡ್ತೀನಿ ಅಲ್ಲಿ ಇಲ್ಲಿ ಅಲ್ಕೊಂಡು ಅವಳಿ ಇವಳನ್ನ ನೋಡ್ಕೊಂಡು ಕಾಲ ಕಳೆಯೋದಕ್ಕಿಂತ ನಿನ್ನ ಗಂಡನಿಗೆ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ನೋಡ್ಕೋಬೇಕು ಅಂತ ಹೇಳಮ್ಮ ತಗೋ ಫ್ಯಾಕ್ಟ್ರಿಯಿಂದ ಯಾರ್ದೋ ಫೋನ್ ಬಂದಿದೆ ಸೆಕ್ಯೂರಿಟಿದು ಮಾತಾಡೋಕೆ ಹೇಳು
ಫ್ಯಾಕ್ಟ್ರಿಗೆ ಹೋಗ್ಬೇಕಂತೆ. ಫೋನ್ ಬಂದಿದೆ, ತಗೊಳ್ಳಿ ಮಾತಾಡಿ. ಇಷ್ಟೊತ್ತಿನಲ್ಲಿ ಫೋನ್ ಬಂದಿದೆ ಅಂದ್ರೆ ಅಲ್ಲಿ ಏನ್ ತೊಂದರೆ ಆಗಿದೆಯೋ ಏನೋ. ತಗೊಳ್ರಿ, ಹಲೋ ಹಲೋ. ಏನಪ್ಪ ಏನಾಯ್ತು, ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ತುಂಬಾ ಅರ್ಜೆಂಟ್ ವಿಷಯ ಇತ್ತು, ನಿಮ್ಮ ಹತ್ರ ಹೇಳಲೇಬೇಕಾಗಿದೆ. ಸರಿನಪ್ಪ, ಏನಾದರೂ ತೊಂದರೆ ಆಯ್ತಾ? ಹೌದು ಫ್ರೆಂಡ್, ತೊಂದರೆ ಆಗಿದೆ. ನಾನು ಫ್ರೆಂಡ್, ನನ್ನ ಧ್ವನಿಲಿ ಮಾತಾಡ್ಬೋದಾ? ಏನು ತೊಂದರೆ ಇಲ್ವಾ ಫ್ರೆಂಡ್? ಕಷ್ಟಪಟ್ಟು ಐಡಿಯಾ ಹುಡುಕಿದ್ದೀನಿ, ನನ್ನ ವಾಯ್ಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಾ ಫ್ರೆಂಡ್? ಫ್ರೆಂಡ್, ನಮ್ಮ ಫ್ಯಾಕ್ಟ್ರಿ ಗುಡ್ಸು ನೀವು ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿ ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಬರಬೇಕು. ಗಾಬರಿ ಆಗ್ಬೇಡಿ, ವಸಂತರಾಮಂಗೆ ಏನು ಅಪಾಯ ಇಲ್ಲ. ಆದ್ರೆ ಇಂಥ ಸಮಯದಲ್ಲಿ ನೀವು ಇಲ್ಲಿ ಇರಲೇಬೇಕು ಅಂತ ನಂಗೆ ಅನ್ಸುತ್ತೆ. ಅದು ಏನು, ಫ್ಯಾಕ್ಟ್ರಿ ತುಂಬಾ ದೊಡ್ಡ ತೊಂದರೆ ಆಗಿದೆಯಾ? ನಮ್ಮ ಫ್ಯಾಕ್ಟ್ರಿ ಗುಡ್ಸು ಸೂಸೈಡ್ ಅಟೆಂಪ್ಟ್. ಸದ್ಯ ಜನ ನೋಡಿ ನೀರಿಂದ ಮೇಲೆತ್ತಿದ್ದಾರೆ, ಜೀವ ಉಳಿದಿದೆ. ಸರಿ ಫ್ರೆಂಡ್, ಬೇಗ ಬಂದ್ಬಿಡಿ. ನನ್ನ ಫ್ಯಾಕ್ಟ್ರಿ ಗೂಡ್ಸು ನನ್ನ ಕೈ ತಪ್ಪ ಹೋಗ್ತಿತ್ತು. ದೇವ್ರ ದಯದಿಂದ ವಾಪಸ್ ಬಂದು ನನ್ನ ಕೈ ಸೇರ್ತು. ಯಾರಾದ್ರೂ ಕದ್ಕೊಂಡು ಹೋಗಿದ್ರ? ಕೈ ತಪ್ಪ ಹೋಗ್ತಿತ್ತು ಅಂತ ಹೇಳದ್ನಲ್ಲ, ಅಷ್ಟೇ. ಬಿಡಿಸಿ ಹೇಳಕ್ ಟೈಮ್ ಇಲ್ಲ ನನಗೀಗ. ಸದ್ಯ ವಾಪಸ್ ಸಿಕ್ತಲ್ಲ, ಮೊದ್ಲೋಗಿ ತೆಗ್ದಿಟ್ಕೊಳ್ಳಿ. ತಗೊಳ್ಳಿ ಕಾರ್ಕಿ. ಜೋಪಾನ ಯಾಕ್ರಿ ನಿದ್ದೆ ಬರ್ತಾ ಇದೆಯಾ? ಹೋಗೋದಿಕ್ಕೆ ಆಗ್ತಾ ಇಲ್ವಾ? ಹೋಗದೇ ಇದ್ರೆ ಮತ್ತೆ ಎಲ್ಲ ಕಳ್ಕೊಂಡು ಬಿಡ್ತೀನಿ ಹೇಮಾ. ಮತ್ತೆ ಹೊರಡಿ. ದೇವರು ನನಗೆ ಹೆಸರಿಗೆ ಒಂದು ಹೃದಯ ಕೊಟ್ಟಿದ್ದಾನೆ, ಆದರೆ ಅದರೊಳಗೆ ಅವಳಿ ಜವಳಿ ಥರ ಎರಡು ಹೃದಯ ಇದೆ. ಅದು ಅವನಿಗೆ ಗೊತ್ತೇ ಇಲ್ಲ. ನನಗಿಂತ ಜಾಸ್ತಿ ಫ್ಯಾಕ್ಟ್ರಿನೇ ಪ್ರೀತಿ ಮಾಡಬೇಡಿ. ಮನೆಗೆ ಹೋಗಿ,
ಅಮ್ಮನ್ನ ನಾನ್ ನೋಡ್ಕೊಳ್ತೀನಿ, ಬೆಳಗ್ಗೆ ಬನ್ನಿ. ವಿಜಯರಾಜ್ ಬರ್ತಾ ಇದ್ದಾರೆ, ಪ್ಲೀಸ್ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗು. ಅಣ್ಣ ಬಾ ಮನೆಗೆ ಹೋಗೋಣ. ಅಣ್ಣ ಡಾಕ್ಟರ್ ಅಮ್ಮನ್ಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದಾರಲ್ವಾ, ತುಂಬಾ ಒಳ್ಳೆ ಆಸ್ಪತ್ರೆ ಕರ್ಕೊಂಡು ಬಂದಿದೀವಿ. ಗೊತ್ತಿರೋ ಡಾಕ್ಟ್ರೆ ನಮ್ ಜೊತೆ ಇರುವಾಗ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಬಾ ಮನೆಗೆ ಹೋಗೋಣ. ನಾವ್ ಇವಾಗ ರೆಸ್ಟ್ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ನಾಳೆ ಯಾವ ಕೆಲಸನೂ ಆಗಲ್ಲ. ಬಾ. ಇಲ್ಲ ನಾನು ಇಲ್ಲೇ ಕೂತಿರ್ತೀನಿ. ಏನು ರಾತ್ರಿ ಇಡೀ ಇಲ್ಲೇ ಕೂತಿರ್ತೀಯ? ಹೌದು ಸಂಜು, ಅಮ್ಮ ಉಸಿರಾಡೋ ಕಡೆ ನಾನು ಉಸಿರಾಡ್ಬೇಕು. ಸಣ್ಣ ಮಗು ಆಗಿದ್ದಾಗಿಂದ ಅಭ್ಯಾಸ ಆಗ್ಬಿಟ್ಟಿದೆ. ನನ್ ಮನೇಲಿ ನೆಮ್ಮದಿಯಾಗಿರೋದೆ ಅಮ್ಮ ಬಿಟ್ಟಿರೋ ಆ ಉಸಿರಾಟದ ಗಾಳಿ ನಾನು ಸೇರಿಸ್ತಾ ಇದ್ದೀನಿ ಅಂತ. ಅಮ್ಮ ಒಂದ್ ಕಡೆ, ನಾನ್ ಒಂದ್ ಕಡೆ, ಯಾವತ್ತೂ ಇಲ್ಲ ಸಂಜು. ನೀನ್ ಮನೆಗೆ ಹೋಗ, ನಾನ್ ಬರಲ್ಲ. ಅಯ್ಯೋ ದೇವ್ರೆ, ಅಪ್ಪ ಬರ್ತಿದ್ದಾರೆ. ಅಪ್ಪ ಬರೋ ಹೊತ್ತಲ್ಲಿ ಅಣ್ಣ ಇಲ್ಲಿದ್ರೆ ತಗ್ಲಾಕೊಂಡ್ಬಿತ್ತೀವಲ್ಲ, ಏನ್ ಮಾಡ್ಲಿ ಸಂಜು? ನೀ ಮನೆಗೆ ಹೋಗಿ ಮಲ್ಕೋ, ನಾ ಇಲ್ಲೇ ಇರ್ತೀನಿ. ನಾನು ಅಮ್ಮನ ಜೊತೆನೆ ಇರ್ತೀನಿ, ಅಮ್ಮನ ಜೊತೆನೆ ಇರ್ತೀನಿ. ಇಲ್ಲ ಅಣ್ಣ, ಯಾರು ಇರಬಾರ್ದಂತೆ. ಪೇಷಂಟ್ ಕಡೆಯವರು ಇಲ್ಲಿದ್ರೆ ಬೇರೆ ಪೇಷಂಟ್ಗಳಿಗೆ ತೊಂದರೆ ಆಗತ್ತೆ, ನೀವೆಲ್ಲ ಹೋಗ್ಲೇಬೇಕು ಅಂತ ಅವಾಗಲೇ ನರ್ಸ್ ಹೇಳಿದ್ಲು. ಅದರಲ್ಲೂ ಗಂಡಸರು ಯಾರು ಇರಬಾರ್ದಂತ ಹೇಳಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಗಂಡಸರು ಇರಬಾರ್ದ? ಯಾಕೆ? ಅದು ಈ ಆಸ್ಪತ್ರೆಯಲ್ಲಿ ನೈಟ್ ಶಿಫ್ಟ್ ಅಲ್ಲಿ ಬರೀ ಲೇಡಿ ನರ್ಸ್ ಗಳಿದ್ದಾರೆ. ಇಡೀ ರಾತ್ರಿ ಗಂಡಸರು ಎದುರುಗಡೆ ಓಡಾಡಿದ್ರೆ ಕಿರಿಕಿರಿ ಆಗತ್ತೆ. ಸೇಫ್ಟಿ ದೃಷ್ಟಿಲಿ ಹೇಳ್ತಾ ಇದೀವಿ, ನೀವು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ. ಹೇಗೂ ಶರ್ವರ್ ಇದ್ದಾಳಲ್ಲ, ನೋಡ್ಕೋತಾಳೆ, ನಾವು ಹೋಗೋಣ. ಹೌದಾ? ಹಾಗಿದ್ರೆ ನಾವೀಗ ಹೋಗ್ಲೇಬೇಕಾ ಸಂಜು? ಹೌದಣ, ಬೇರೆ ದಾರಿನೇ ಇಲ್ಲ, ನಾವು ಹೋಗ್ಲೇಬೇಕು. ಬಾ ಹೋಗೋಣ. ಪ್ಲೀಸ್ ಅಣ್ಣ ಬಾ ಅಣ್ಣ, ಮಧ್ಯರಾತ್ರಿ ಆಗೋಯ್ತು. ಇವ್ರುಗಳ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು, ಆಸ್ಪತ್ರೆ ರೂಲ್ಸ್ ಅನ್ನ ಕ್ರಾಸ್ ಮಾಡೋ ಹೋಗಿಲ್ಲ. ಪ್ಲೀಸ್ ಅಣ್ಣ ಬಾ ಅಣ್ಣ, ಹೋಗೋಣ ಬಾ ಅಣ್ಣ. ಸರಿ ದೇವ್ರೆ, ದೇವ್ರೆ ನಾವಿಬ್ರು ಹೊರಗೆ ಹೋಗೋಗ ಅಪ್ಪ ಹೀರೋ ತರ ಎಂಟ್ರಿ ಆಗ್ಬಿಟ್ರೆ ಊ ಅಣ್ಣನ ಎದುರಲ್ಲಿ ನಾನ್ ವಿಲನ್ ಆಗ್ಬಿಡ್ತೀನಿ. ದೇವ್ರೆ ದಯವಿಟ್ಟು ನಾವು ಬೇಗ ಹೋಗೋಗ್ ಮಾಡು, ಇಲ್ಲ ಅಪ್ಪ ಲೇಟ್ ಆಗಿ ಬರೋಗ್ ಮಾಡು, ಏನಾದ್ರೂ ಮಾಡು. ಪ್ಲೀಸ್ ಪ್ಲೀಸ್ ಪ್ಲೀಸ್. ನನ್ ಬಿಟ್ಟು ಹೋಗ್ಬೇಡ ವಸು, ನಾನು ನಿಮ್ಗೆ ಮೋಸ ಮಾಡಿಲ್ಲ ವಸು. ಅನಿವಾರ್ಯದ ಕಷ್ಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಪ್ಲೀಸ್, ನೀನು ಬಿಟ್ಟು ಹೋಗ್ಬಿಟ್ಟೆ, ನನ್ನ ನೋಡ್ಕೊಳ್ಳೋರು ಯಾರು ಇಲ್ಲ. ಪ್ಲೀಸ್ ನಾನು ಎಲ್ಲರನ್ನೂ ನೋಡ್ಕೋಬೇಕು, ಆದರೆ ನನ್ನನ್ನು ನೋಡ್ಕೊಳಕ್ಕೆ ಇರೋಳು ನೀನೊಬ್ಳೆ. ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸು ಅಂತ ಕೇಳಕ್ ಬಂದಿದ್ದೀನಿ. ದೇವ್ರೆ ನನ್ನ ವಸುನ ಉಳಿಸ್ಕೊ, ಇನ್ಯಾವತ್ತೂ ನಾನು ವಸುನ ಕಳ್ಕೊಳ್ಳೋ ಮೂರ್ಖ ಕೆಲಸ ಮಾಡ. ನನಗೆ ವಸು ಜೊತೆ ಮಾತಾಡೋಕೆ ಧೈರ್ಯ ಕೊಡು. Thank you.
ಅಳ್ಬೇಡ ಪುಟ್ಟ, ಅಮ್ಮನಿಗೆ ಏನೂ ಆಗಲ್ಲ ಪುಟ್ಟ. ನನ್ನ ಅಮ್ಮನ್ ನೋಡ್ಬೇಕು, ನನ್ನ ಕರ್ಕೊಂಡು ಹೋಗು ಪ್ಲೀಸ್. ನನಗಿಲ್ಲಿರೋದಕ್ಕೆ ಆಗ್ತಾ ಇಲ್ಲ ಅಣ್ಣ, ಪ್ಲೀಸ್ ನನ್ನ ಅಮ್ಮನ ಪಕ್ಕನೇ ಇರ್ಬೇಕು, ನನ್ನ ಕರ್ಕೊಂಡು ಹೋಗು. ಬೆಳಿಗ್ಗೆ ಹೋಗೋಣ, ಅಷ್ಟರಲ್ಲಿ ಅಮ್ಮನಿಗೂ ಎಷ್ಟು ಆಗಿರತ್ತೆ, ಅವಾಗ ನೀನು ಅಮ್ಮನ ಹತ್ರ ಮಾತಾಡ್ಬೋದಲ್ವಾ. ಈಗ ಅಳ್ಬೇಡ ಪುಟ್ಟ ಪ್ಲೀಸ್. ನನ್ನ ದೇವ್ರ ಹತ್ರ ಏನೂ ಬೇಡ್ಕೊಳ್ಳಲ್ಲ, ಅಮ್ಮ ನಗ್ನಗ್ತ ನಮ್ ಜೊತೆ ಚೆನ್ನಾಗಿದ್ರೆ ಅಷ್ಟೇ ಸಾಕು, ನಾವು ನೆಮ್ಮದಿಯಾಗಿ ಬದುಕ್ ಬಿಡ್ತೀವಿ ಅಲ್ವಾ ಅಣ್ಣ. ಅಮ್ಮ ಚೆನ್ನಾಗಿರ್ತಾಳಲ್ವಾ? ಖಂಡಿತ ಪುಟ, ಅಮ್ಮ ಯಾವಾಗ್ಲೂ ನಮ್ ಜೊತೆ ನಗ್ತಾ ನಗ್ತಾ ನಮ್ಮನ್ನ ನಗಿಸ್ತಾನೆ ಇರ್ತಾಳೆ. ಆಗಿರ್ಲೇಬೇಕು, ಯಾಕಂದ್ರೆ ಅಮ್ಮನೇ ನಮಗ್ ಪ್ರಪಂಚ ಅಲ್ವಾ.